ನಮ್ಮೂರಿಗೆ ಏನೂ ಕೆಲಸ ಮಾಡಿಲ್ಲ ಯಾಕೆ ಬರ್ತೀರಿ ಶಾಸಕಿ ಸಚಿವೆ ಶಶಿಕಲಾ ಜೊಲ್ಲೆಗೆ ಮಹಿಳೆಯರ ತರಾಟೆ ಚಿಕ್ಕೋಡಿ ಕ್ಷೇತ್ರದಲ್ಲೇ ಮುಜುಗರ ಅನುಭವಿಸಿದ ಜೊಲ್ಲೆ ಮೇಡಮ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ಚುನಾವಣೆ ಬಂತು ಎಲ್ಲಾ ಕಡೆ ಪ್ರಚಾರ ಜೋರಾಗಿ ನಡೀತಾ ಇದೆ ಸೊ ಕೆಲವು ಕಡೆ ಅಭ್ಯರ್ಥಿಗಳಿಗೆ ಸ್ವತಃ ತಮ್ಮ ಕ್ಷೇತ್ರದ ಜನರೇ ವಿರೋಧವನ್ನು ತರಾಟೆಗೆ ತೆಗೆದುಕೊಳ್ಳುವಂಥ ಕೆಲಸವನ್ನು ಅಲ್ಲಲ್ಲಿ ಆಗ್ತಾ ಇದೆ ಅಂಥದ್ದೇ ಒಂದು ತರಾಟೆ ತೆಗೆದುಕೊಂಡಂಥ ಒಂದು ಘಟನೆ ಆಗಿದೆ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ವಿಧಾನಸಭಾ ಕ್ಷೇತ್ರ ಶಶಿಕಲಾ ಜೊಲ್ಲೆ ಶಾಸಕಿ ಜೊತೆಗೆ ಸಚಿವರು ಕೂಡ ಹೌದು ಆ ಕ್ಷೇತ್ರದ ಗಲಟಗ ಅನ್ನೋ ಒಂದು ಗ್ರಾಮಕ್ಕೆ ಅವರು ಪ್ರಚಾರಕ್ಕೆ ಇದ್ರು ಬಟ್ ಊರೊಳಗಡೆ ಜನ ಬಿಟ್ಟಿಲ್ಲ ಅವ್ರನ್ನ ಮಹಿಳೆಯರು ಊರರೆಲ್ಲ ಬಂದು ಊರ್ ಬಾಗ್ಲಲ್ಲೇ ಊರ್ ಗೇಟಲ್ಲೆಲ್ಲಾ ಗುಂಪು ಕಟ್ಕೊಂಡು ಇಷ್ಟು ದಿನ ಎಲ್ಲ ಹೋಗಿದ್ರಿ ನಮ್ಮೂರ್ಗೆ ಏನ್ ಕೆಲಸ ಮಾಡಿದ್ರಿ ಹೇಳಿ ಏನೋ ಕೆಲಸ ಮಾಡಿದಿರ ಈಗ ಬಂದು ಯಾಕೆ ಬರ್ತಾ ಇದೀರಾ ಈಗ ಈಗ ಬಂದು ಓಟ್ ಕೇಳಿದ್ರೆ ಹೆಂಗ್ ಓಟ್ ಹಾಕದ್ ನಿಮ್ಗೆ ನಮ್ಮೂರ್ಗೆ ಏನ್ ಮಾಡಿದ್ರ ಹೇಳಿ ಫಸ್ಟ್ ಆಮೇಲೆ ಓಟ್ ಕೇಳಿ ನೀವು ಅಲ್ರಿಗೂ ಓಟ್ ಕೇಳಬೇಡಿ ಅಂತ ಫುಲ್ ಗರಮ್ ಆಗಿ ಅಡ್ಡ ಹಾಕಿ ಊರು ಬಾಗ್ಲಲ್ಲೇ ಊರ್ ಬಾಗ್ಲಲ್ಲೇ ಅಡ್ಡ ಹಾಕಿ ಹೆಣ್ಮಕ್ಳೆಲ್ಲ ಮಹಿಳೆಲ್ಲ ಸೇರ್ಕೊಂಡು ಫುಲ್ ತರಾಟೆ ಮಾಡ್ತಾರೆ ಜನ ಬಿಡಲ್ಲ ಇತ್ತೀಚೆಗೆ ಬೆಳವಣಿಗೆಗಳು ಸ್ವಲ್ಪ ಜಾಸ್ತಿ ಆಗ್ತಿದಾವೆ ಜನ ಆಗ್ಬೇಕು ಬಹಿರಂಗವಾಗಿ ಕೇಳ್ತಾವ್ರೆ ಜನ ಯಾರ್ಗೂ ಜಗ್ತಾ ಇಲ್ಲ ಎಸ್ ಓಟ್ ಹಾಕದ್ರಿ ಹಾಕ್ಸ್ಕಂಡ್ರಿ ಏನ್ ಮಾಡಿದ್ರಿ ಅಂತ ಅವ್ರನ್ನ ಕೇಳ್ತಾವ್ರೆ ಇದು ಒಳ್ಳೆಯ ಬೆಳವಣಿಗೆ ಕೇಳಬೇಕು ಇಲ್ಲ ಅಂತಂದ್ರೆ ದುಡ್ಡು ಹಂಚಿದ್ವಿ ಸೀರೆ ಕೊಟ್ವಿ ಕುಕ್ಕರ್ ಕೊಟ್ವಿ ಯಾಕೆ ಓಟ ಅಂತ ಹೇಳಂಗಿಲ್ಲ ಸೊ ಹಾಗಾಗಿ ಇದು ಒಳ್ಳೆಯ ಬೆಳವಣಿಗೆ ಶಶಿಕಲಾ ಜೊಲ್ಲೆ ಆದ್ರೇನು ಅಣ್ಣಾ ಸಾಹೇಬ್ ಜೊಲ್ಲೆ ಆದ್ರೇನು ಇವಾಗ ಶಶಿಕಲಾ ಜೊಲ್ಲೆ ಕೇಳ್ತಾರೆ ನಾಳೆ ಲೋಕಸಭಾ ಮೆಂಬರ್ ಅಣ್ಣಾ ಸಾಹೇಬ್ ಜೊಲ್ಲೆ ಕೇಳ್ತಾರೆ ಕೆಲಸ ದಾವಣಗೆರೆಯಲ್ಲಿ ಮುಸ್ಲಿಂ ಸಮುದಾಯದವರು ಶಾಮನೂರ್ ಶಂಗ್ರಪ್ಪ ಅವ್ರ ಮಗ ಎಸ್ ಎಸ್ ಮಲ್ಲಿಕಾರ್ಜುನ ಎಲ್ಲ ಗಿಫ್ಟ್ ಎಲ್ಲ ಕೊಟ್ಟಿದ್ರು ಲಾಸ್ಟ್ ಟೈಮ್ ಐವತ್ ರೂಪಾಯಿ ಅರವತ್ತು ರೂಪಾಯಿ ಸೀರೆ ಕೊಡ್ತಾರೆ ನಮ್ಗೆ ಏನ್ ಕೆಲಸ ಮಾಡಿದ್ರೆ ಸೀರೆಲ್ಲ ಹಾಕಿ ಬೆಂಕಿ ಇಟ್ಟಿದ್ರು ಅಲ್ಪಸಂಖ್ಯಾತರ ಕೆಲವೊಂದು ಕಡೆ ಕಾಂಗ್ರೆಸ್ನವರು ಟಿಶ್ಯೂ ಪೇಪರ್ ತರ ಬಳಸ್ಕೊಂಡು ಅವರೆಲ್ಲ ಕೇಳ್ತಾರೆ ಸೊ ಶಾಸಕರಾಗಿದ್ದಂತವ್ರು ಏನ್ ಕೆಲಸ ಮಾಡಿಲ್ವೋ ಕೆಲವೊಂದಿಷ್ಟು ಕ್ಷೇತ್ರದಲ್ಲಿ ಜನ ಪ್ರಜ್ಞಾವಂತರಾಗಿ ಕ್ವಶನ್ ಮಾಡ್ತಿದ್ರೆ ಏನ್ ಮಾಡಿದ್ರ ನಮ್ಗೆ ಲೆಕ್ಕ ಕೊಡಿ ಆಮೇಲೆ ಓಟ್ ಕೇಳಿ ಅಂತ ಸೊ ನೀವು ಕೊಡಂತ ನೂರು ರೂಪಾಯಿ ಇನ್ನೂರು ರೂಪಾಯಿ ಐನೂರು ರೂಪಾಯಿ ಸಾವಿರ ರೂಪಾಯಿಗೋ ಆಸೆ ಪಟ್ಟು ಓಟ್ ಹಾಕಲ್ಲ ನಾವು ಏನ್ ಕೆಲಸ ಮಾಡಿದ್ರೆ ಹೇಳಿ ಲೆಕ್ಕ ಕೊಡಿ ಅನ್ನೋ ಒಂದು ಪ್ರಜ್ಞಾವಂತಿಕೆಯಿಂದ ಧೈರ್ಯ ಮಾಡಿ ಕೇಳ್ತಾ ಇದಾರೆ ಈ ರೀತಿಯ ಒಂದು ಕೇಳುವಂತ ಧೈರ್ಯ ಎಲ್ಲಾ ಕ್ಷೇತ್ರದಲ್ಲೂ ಆಗ್ಬೇಕು ನಾವ್ ತುಂಬಾ ಸಲ ಹೇಳ್ತಿರ್ತೀವಿ ಒಂದ್ ಸಾವಿರ ರೂಪಾಯಿ ಕೊಟ್ಟರೆ ಎಪ್ಪತ್ ಪೈಸೆನೋ ಎಂಬತ್ ಪೈಸೆನೋ ಆಗುತ್ತೆ ದಿನಕ್ಕೆ ಏನಾಗುತ್ತೆ ಅಂದ್ರೆ ನಾವು ಜನಗಳಿಗೆ ಯಾವಾಗ್ಲೋ ಹೇಳ್ತಿರ್ತೀವಿ ಮತವನ್ನ ಮಾರಾಟ ಮಾಡ್ಕೋಬೇಡಿ ಎಸ್ ಮತದಾನ ಮಾಡಿ ಯಾಕೆ ಅಂತಂದ್ರೆ ಮುನ್ನೂರ ಅರವತ್ತೈದು ದಿನ ಎಂಟು ಐದು ವರ್ಷ ಸಾವಿರದ ಎಂಟುನೂರ ಇಪ್ಪತ್ತೈದು ದಿನ ಆಗತ್ತೆ ಅಲ್ವಾ ಹೌದು ಸಾವಿರದ ಎಂಟುನೂರ ಇಪ್ಪತ್ತೈದು ದಿನ ಆಗತ್ತೆ ಸಾವಿರ ರೂಪಾಯಿ ಡಿವೈಡೆ ಬೈ ಸಾವಿರದ ಎಂಟುನೂರ ಇಪ್ಪತ್ತೈದು ಐವತ್ನಾಲ್ಕು ಪೈಸೆಗೆ ನಮ್ಮನ್ನ ನಾವು ಮಾರ್ಕೊಂಡಂಗೆ ಒಂದ್ ಸಾವಿರ ರೂಪಾಯಿ ಒಂದ್ ಸಾವಿರ ಓಟ್ಗೆ ನಾವೇನಾರ ಒಂದ್ ಸಾವಿರ ರೂಪಾಯಿ ಏನಾರ ಓಟ್ ಹಾಕಿದ್ರೆ ನಾಲ್ಕ್ ಪೈಸೆಗೆ ಮಾರ್ಕಂಡಂಗೆ ಐನೂರು ರೂಪಾಯಿ ನಾವ್ ಏನಾರ ಓಟ್ ಹಾಕ್ಬಿಟ್ರೆ ಇಪ್ಪತ್ತ ಏಳು ಪೈಸೆಗೆ ನಾವ್ ಮಾರ್ಕಂಡಂಗೆ ಟ್ವೆಂಟಿ ಸೆವೆನ್ ಪೈಸಾಗ ನಾವು ಓಟ್ ಹಾಕ್ತಂಗೆ ಎರಡ್ ಸಾವಿರ ರೂಪಾಯಿ ಓಟ್ ಹಾಕ್ಬಿಟ್ರೆ ಒಂದ್ ರೂಪಾಯಿ ಹತ್ತು ಪೈಸೆಗೆ ಭಿಕ್ಷಕರಿಗಿಂತ ಕಡೆ ಆಗ್ಬಿಡ್ತೀವಿ ಕಣ್ರಿ ಅಷ್ಟು ಗತಿ ಇಲ್ವಾ ನಮ್ಗೆ ಮಕ್ ಮಕ್ಕದ್ಮೇಲೆ ಎಷ್ಟು ಕಳ್ಸಿ ಅಂಚಾಗ್ ಬಂದವ್ರಿಗೆ ಕುಕ್ಕರ್ ತಂದ್ರೆ ಕುಕ್ಕರ್ ಅಂಡಿಲೇ ಹೊಡಿಲಿ ಹೇಳ್ತೀನಿ ಸೀರೆ ಅಂಚರ್ ಹಾಕಿ ಅಲ್ಲೇ ಬೆಂಕಿನ ತುಂಬಾ ಕಡೆ ಆಗ್ತಾ ಇದೆ ಜನ ಅವೇರ್ನೆಸ್ ಕ್ರಿಯೇಟ್ ಆಗಿದೆ ನನ್ನ ಕರ್ನಾಟಕ ಬದ್ಲಾಗ್ತಾ ನಂಗೆ ಬಹಳ ಖುಷಿ ಹೌದು ನಮ್ ಜನ ಬದ್ಲಾಗ್ತಾವ್ರೆ ಖುಷಿ ಇವತ್ತು ದುಡ್ಡು ಈಗ ಹಾಕ್ಬಿಟ್ರೆ ನಾಳೆ ನಿಮ್ಮ ಒಂದೊಂದು ಡೆತ್ ಸರ್ಟಿಫಿಕೇಟ್ ಸಾವಿರ ಒಂದ್ ಸಾವಿರ ಎರಡ್ ಸಾವಿರ ಕೊಡ್ಬೇಕು ಆಗಿಲ್ಲ ಮೆರಿತಿರ್ತಾರೆ ಇಲ್ಲಿ ದುಡ್ಡು ಅಂಚಕ್ಕೋಸ್ಕರ ಏನ್ ಮಾಡ್ತಾರೆ ಗೆದ್ದ ಮೇಲೆ ಅಲ್ಲಿ ಯಾರೋ ಒಂದು ಒಂದು ಅಂಗನವಾಡಿ ಟೀಚರ್ ಹಾಕ್ಸ್ಕೊಳಕೋ ದುಡ್ಡು ಕಟ್ಟಬೇಕು ಕಟ್ಟಬೇಕು ಒಂದು ಪಿ ಡಿಒ ಚೈನ್ ಲಕ್ಷ ಗಟ್ಲೆ ಕೊಡಬೇಕು ಒಬ್ಬ ಇನ್ಸ್ಪೆಕ್ಟರ್ ಟ್ರಾನ್ಸ್ಫರ್ ಹತ್ತು ಲಕ್ಷ ಐವತ್ತು ಲಕ್ಷ ಒಂದ್ ಕೋಟಿ ಹತ್ತು ಲಕ್ಷಕ್ಕೆಲ್ಲ ಆಗಲ್ಲ ಇವೆಲ್ಲ ತಿಂತೆ ಇರ್ತಾರೆ ಅವ್ರ ಏನ್ ಮಾಡೋ ಕೊಡ್ಬೇಕಲ್ಲ ಹೌದು ಆಗ ನಿಮ್ ಸಣ್ಣ ಪುಟ್ಟ ಕಂಪ್ಲೇಂಟ್ ದುಡ್ಡು ಹೇಳಿ ದುಡ್ಡು ಕೇಳ್ತಾರೆ ಸ್ವಚ್ಛ ರಾಜಕಾರಣ ಆಗ್ಲಿ ದುಡ್ಡು ನೋಡಿ ಓಟ್ ಹಾಕ್ಬೇಡಿ ಪಕ್ಷ ನೋಡ್ ಓಟ್ ಹಾಕ್ಬೇಡಿ ಅವ್ನ್ ಪಕ್ಷ ಟಿಕೆಟ್ ತರ ಕಾಸು ಕೊಟ್ಟಿರ್ತಾರೆ ಮತ್ತೆ ಲೀಡರ್ ಗಳಿಗೆ ಯಾರು ಅಕಾರದಲ್ಲಿ ಇರ್ತಕ್ಕಂತ ಕ್ಯಾಂಡಿಡೇಟ್ ಅಲ್ಲಿ ಯಾರು ಬೆಸ್ಟ್ ಅನ್ಸುತ್ತೆ ಅವ್ರನ್ನ ಹುಡುಕಿ ಮಾತಾಡಿ ಓಟ್ ಹಾಕಿ ಹಣ ಖರ್ಚು ಮಾಡಿಸ್ಬೇಡಿ ಕ್ಯಾಂಡಿಡೇಟ್ ಗಳ ಎಸ್ ಅವರ ಯೋಗ್ಯತೆ ಮೇಲೆ ಓಟ್ ಹಾಕಿ ಗುಣದ ಮೇಲೆ ಓಟ್ ಹಾಕಿ ಯೋಗ್ಯರನ್ನ ಆಯ್ಕೆ ಮಾಡಿ ಕಳಿಸಿ ಮತದಾನ ಮಾಡಿ ಮತ್ತೆ ಮಾರಾಟ ಮಾಡಬೇಡಿ ನಮ್ಮ ಧನ್ಯವಾದದಲ್ಲಿ ಹೇಳ್ತಾ ಇರ್ತೀವಿ ಸೊ ಅದೇ ಸಂಬಂಧಪಟ್ಟ ನ್ಯೂಸ್ ಇದು ಮತ್ತೆ ಅದನ್ನ ಹೇಳ್ತಾ ಇದೀವಿ ಸೊ ಒಳ್ಳೆಯವ್ರಿಗೆ ಓಟ್ ಹಾಕಿ ಅಷ್ಟೇ ಧನ್ಯವಾದಗಳು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ